ಚತುರಾನನ ಚತುರ್ಮುಖನಾಗಿರುವ ಬ್ರಹ್ಮದೇವರು, ಆ ಬ್ರಹ್ಮದೇವರಲ್ಲಿ ಪ್ರಥಮ ಜ್ಞಾನಿ ಪುರುಷ, ಮೊಟ್ಟ ಮೊದಲಿನ ಜ್ಞಾನಿಗಳು, ಆ ಮೊದಲಿನ ಮೊಟ್ಟ ಮೊದಲಿನ ಜ್ಞಾನಿಗಳಾದ ಶ್ರೇಷ್ಠರಾದ ದೇವತೆ, ಮನುಷ್ಯನ ಆಕಾರದಲ್ಲಿರುವಂತಹ ದೇವತೆ ಬ್ರಹ್ಮದೇವರು. ಆ ಬ್ರಹ್ಮದೇವರಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ. ವಾಸುದೇವಾಭಿಧಂ ಬ್ರಹ್ಮ ಪ್ರಪ್ರಪದಯೋ ಪುರ. ಹಿಂದೆ ಮೊಟ್ಟ ಮೊದಲಿಗೆ ಹುಟ್ಟಿದ ತಕ್ಷಣಕ್ಕೆ ಪರಮಾತ್ಮ ಅವರ ಕಾಲಿನಲ್ಲಿ ಪ್ರವೇಶ ಮಾಡಿದ. ಪ್ರಪದ, ಪ್ರಪದ ಅಂದ್ರೆ ಕಾಲಿನ ಮೇಲುಭಾಗ. ಆ ಕಾಲಿನ ಮೇಲುಭಾಗಕ್ಕೆ ಪ್ರಪದ ಅಂತ ಕರೀತಾರೆ. ಆ ಪ್ರಪದದಲ್ಲಿ ಹೀಗೆ ಕಾಲಿದ್ರೆ ಇದು, ಇದಕ್ಕೆ ಪ್ರಪದ. ಪರಮಾತ್ಮ ಒಳಗೆ ಪ್ರವೇಶ ಮಾಡಿ ಮೇಲಕ್ಕೆ ಹೋಗ. ಪರಮಾತ್ಮ ಪ್ರಪದ, ಪ್ರಪದ ಅಂದ್ರೆ ಹೊಂದುವುದು, ಹೊಂದುವುದು. ಪರಮಾತ್ಮ ಹೊಂದಿದ ಈ ಕಾಲಿನ ಮುಖಾಂತರವಾಗಿ ಆದ್ದರಿಂದ ಅದಕ್ಕೆ ಪ್ರಪದ ಅಂತ ಹೆಸರು ಬಿತ್ತು. ಪ್ರಪದ ಯಸ್ಮಾತ್ ಪ್ರಪೇದೇ ಭಗವಾನ್ ಪ್ರಪದ ಚತುರಾತ್ ಚತುರಾನನಂ ತಸ್ಮಾತ್ ಪ್ರಪದನಾ ದೇವ ಪ್ರಪದಂ ನಾಮ ಕೀರ್ತಿತಂ. ಆದ್ದರಿಂದಲೇ ಅದಕ್ಕೆ ಪ್ರಪದ ಅಂತ ಹೆಸರು. ಚತುರ್ಮುಖಾಕಾರವತಾಂ, ಚತುರ್ಮುಖನಿಗೆ ಏನು ಆಕಾರವಿದೆಯೋ, ತಲೆ, ಕಣ್ಣು, ಮುಖ, ಬಾಯಿ, ಆಮೇಲೆ ಕಂಠ, ಆಮೇಲೆ ಎದೆ, ಹೊಟ್ಟೆ, ತೊಡೆ, ಕಾಲು ಇತ್ಯಾದಿ, ಅದೇ ಆಕಾರದಲ್ಲಿದ್ದೇವೆ ನಾವೆಲ್ಲ ಪುರುಷರು. ಆದ್ದರಿಂದ ಮನುಷ್ಯರೆಲ್ಲರೂ ಕೂಡ ಇದ್ದದ್ದು ಆ ಆಕಾರದಿಂದ. ಚತುರ್ಮುಖಾಕಾರವತಾಂ ನೃಣಾಂ ಪಾದತಲೋಪರಿ ಪ್ರಪದಾಖ್ಯಾ ವರ್ತತೇತೋ ನತು ಪಶ್ವಾದಿನಾಂ ಕ್ವಚಿತ್. ಪಶುಗಳಿಗೆ ಪ್ರಪದ ಅಂತ ಕರೆಯುವುದಿಲ್ಲ. ಪರಮಾತ್ಮ ಹಾಗೆ ಪ್ರವೇಶ ಮಾಡಿದ್ದಲ್ಲ ಪಶುಗಳಲ್ಲಿ, ಪಶುಗಳಲ್ಲಿ ಬೇರೆ ರೂಪದಿಂದ. ಆದ್ದರಿಂದ ಆದರೆ ಮನುಷ್ಯರಲ್ಲಿ ಮಾತ್ರ ಈ ಪ್ರಪದದ ಮುಖೇನ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಅಯಾದೂರ್ಧ್ವಂ ತಥೋ ವಿಷ್ಣು ಪ್ರಪದಾದೂರು ಮಾತ್ರ ಚ. ಅಯಾದೂರ್ಧ್ವಂ, ಅದರ ಮೇಲೆ ಬಂದ ಪರಮಾತ್ಮ, ಪ್ರಪದದಿಂದ ಮೇಲೆ ಬಂದ. ಆದ್ದರಿಂದ ಊರ್ಧ್ವಂ ಅಯಾತ್ ಇತಿ ಊರು ಅಂತ ಪರಮಾತ್ಮ ಆ ತೊಡೆಗಳಿಗೆ ಹೆಸರಾಯಿತು. ತೊಡೆಗಳಲ್ಲಿ ಭಗವಂತ ಹೆಚ್ಚು ಇದ್ದ, ಆದ್ದರಿಂದ ಪರಮಾತ್ಮನ ಮೇಲೆ ಬಂದು ಇದ್ದದ್ದಕ್ಕಾಗಿ ಊರು ಅಂತ ಅವುಗಳಿಗೆ ಊರ್ಧ್ವಂ ಅಯಾತ್ ಇತಿ ಊರು. ತೌ ಆಸ್ತಾಂ ಊರು ಊರ್ಧ್ವಗಮನಾಧರೇ, ಬಹಳವಾಗಿ ಮೇಲೆ ಬಂದ. ಕಾಲುಯಲ್ಲಿ ತೊಡೆಯಲ್ಲಿ ಎಷ್ಟು ದೀರ್ಘ ಅಂತರವಿದೆ ಅಷ್ಟು ದೇಶದ ಮೇಲೆ ಪರಮಾತ್ಮ ಬಂದ. ಆದ್ದರಿಂದ ಉರು ಊರ್ಧ್ವಕ್ಕೆ ಬಂದದ್ದರಿಂದಾಗಿ ಊರು ಎಂಬುದಾಗಿ ಹೆಸರಾಯಿತು. ಕಿಂಚಿದು ಊರ್ಧ್ವಂ ತಥೋ ಗತ್ವ, ಆಮೇಲೆ ಬಹಳ ಏನು ಜಾಸ್ತಿ ಹೋಗಲಿಲ್ಲ, ಸ್ವಲ್ಪ ಮೇಲೆ ಏರಿದ. ಸ್ವಲ್ಪ ಮೇಲೆ ಏರುವುದಕ್ಕೇನೆ ಪರಮಾತ್ಮ ಅಬ್ಡೋಮಿನ್ ಸ್ಟಮಕ್ ಅನ್ನುವುದನ್ನು ನಿರ್ಮಾಣ ಮಾಡಿದ. ಅದರಲ್ಲಿ ಪರಮಾತ್ಮ ತಾನು ತಿಂದ ಆಹಾರವನ್ನೆಲ್ಲ ಅಲ್ಲಿ ಉಳಿಸಿ ಪಚನ ಮಾಡಿಸುವ ಕಾರ್ಯವನ್ನು ಮಾಡುವುದಕ್ಕೆ ವಾಯುದೇವರಿಗೆ ಹೇಳಿದ. ಲೇ ವಾಯು, ವಾಯುದೇವ ಆಹ ವಾಯುಮಾಹ ಉರುಗರಣಂ ಕುರು ಅತ್ರ ಸ್ಥಿತ ಇತ್ಯಪಿ. ನೀನು ಇಲ್ಲಿ ಚೆನ್ನಾಗಿ ತಿಂದದ್ದನ್ನ ನೀನೆಲ್ಲ ಪಚನ ಮಾಡು, ಇಲ್ಲೇ ಇದ್ದು ನೀನು ಆಹಾರವನ್ನು ಸೇವನೆ ಮಾಡು ಎಂಬುದಾಗಿ ವಾಯುದೇವರಿಗೆ ಪರಮಾತ್ಮ ಹೇಳಿದ. ವಾಯುಮಾಹೋರುಗರಣಂ ಕುರುವತ್ರ ಸ್ಥಿತ ಇತ್ಯಪಿ ಉರ್ವೇರ ಗರಣಂ ಚಕ್ರೆ ವಾಯುರ್ಯತ್ರ ಸ್ಥಿತ ಸದಾ. ಚೆನ್ನಾಗಿ ಗರಣ ಮಾಡಿದ. ವಾಯುದೇವರು ತಿಂತಾರೆ ಈ ಹೊಟ್ಟೆಯಲ್ಲಿದ್ದು. ಆದ್ದರಿಂದಲೇನೆ ಹೊಟ್ಟೆಯಲ್ಲಿ ಏನೇ ತಿನ್ನಿ ಅದು ತಲೆಗೆ ಹೋಗುವುದಿಲ್ಲ, ಕೈಗೆ ಹೋಗುವುದಿಲ್ಲ, ಹೊಟ್ಟೆಗೆ ಹೋಗು ತೊಡೆಗೆ ಹೋಗುವುದಿಲ್ಲ, ಎದೆಯಲ್ಲಿ ಉಳಿಯುವುದಿಲ್ಲ, ಕಾಲಿಗೆ ಮುಟ್ಟುವುದಿಲ್ಲ, ಎಲ್ಲೂ ಇರುವುದಿಲ್ಲ, ಹೊಟ್ಟೆಯಲ್ಲೇ ಇರೋದು. ಹಾಗಾಗಿ ತಿಂದ ಅನ್ನವನ್ನ ಆಹಾರವನ್ನ ಧಾರಣ ಮಾಡಿ ಪಚನ ಮಾಡುವ ಕೆಲಸವಾಗುವುದು ವಾಯುದೇವರು ಹೊಟ್ಟೆಯಲ್ಲಿದ್ದು. ಯಾಕೆ ದೇವರು ಅವನಿಗೆ ಆಜ್ಞೆ ಮಾಡಿದ್ದ, ಹೊಟ್ಟೆಯಲ್ಲಿದ್ದು ನೀನು ಉರುಗರಣ ಮಾಡುವಂತ. ಇನ್ನೊಂದು ಉರುಗರಣ, ಗರಣ ಅಂದ್ರೆ ಸ್ತುತಿ, ಸ್ತೋತ್ರವನ್ನು ಮಾಡುವುದು, ಶಬ್ದವನ್ನು ಮಾಡುವುದು ಹೊಟ್ಟೆಯಲ್ಲೇನೆ. ಹೊಟ್ಟೆಯಲ್ಲಿದ್ದು ಶಬ್ದವನ್ನು ಮಾಡ್ತಾರೆ. ಆ ಹೊಟ್ಟೆಯಲ್ಲಿದ್ದು ಮಾಡುವ ದೇವರ ಸ್ತೋತ್ರ ಏನಿದೆ ವಾಯುದೇವರು ಅಗ್ನಿರೂಪರಾಗಿ ಮಾಡುವುದು, ಅದು ಕಿವಿ ಮುಚ್ಚಿಕೊಂಡಾಗ ಕೇಳಿಸ್ತದೆ. ಗರಗರ ಅಂತ ಒಳಗಿನ ಒಂದೇನೋ ಒಂದು ವಿಲಕ್ಷಣ ಶಬ್ದ. ಅದೇನು ಅಂತ ಕೇಳಿದ್ರೆ ಬೃಹದಾರಣ್ಯಕ ಹೇಳತ್ತೆ, ಸರ್ವ ವೇದಾತ್ಮಿಕ ಹಿ ವಾಕ್, ಅದು ಅನಂತ ವೇದ ರೂಪವಾಗಿರುವಂತಹ ಮಾತು ಆ ಧ್ವನಿಯ ರೂಪದಲ್ಲಿ ನಮಗೆ ಕೇಳ್ತಿರ್ತದೆ ಅಂತ ಶಾಸ್ತ್ರ ನಮಗೆ ಬೃಹದಾರಣ್ಯಕ್ಕೆ ತಿಳಿಸ್ತದೆ. ಹಾಗಾಗಿ ಎರಡು, ಗರಣ ಎನ್ನುವ ಶಬ್ದಕ್ಕೆ ತಿನ್ನುವುದು ಕಬಳಿಸುವುದು, ಇನ್ನೊಂದು ಗರಣ ಎಂಬ ಶಬ್ದಕ್ಕೆ ಶಬ್ದವನ್ನು ಮಾಡುವುದು, ಸ್ತುತಿಯನ್ನು ಮಾಡುವುದು ಅಂತ ಎರಡು ಅರ್ಥಗಳು. ವಾಯು ಮಾಹೋರು ಗರಣಂ ಕುರುವತ್ರ ಸ್ಥಿತ ಇತ್ಯಪಿ ಉರ್ವೇ ವಗರಣಂ ಚಕ್ರೆ ವಾಯುರ್ಯತ್ರ ಸ್ಥಿತ ಸದಾ ತತ್ಸ್ಥಾನಂ ಉದರಂ ನಾಮ ಪುನರಾಹ ಜನಾರ್ದನ. ಮತ್ತೆ ಭಗವಂತ ವಾಯುದೇವರಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ಆದ್ದರಿಂದಲೇನೆ ಉದರ ಅಂತ ಹೆಸರು ಬಂತದಕ್ಕೆ. ಉದರ, ಉದರ ಅಂದ್ರೇನು? ಉಗರ, ಉಗರ ಅಂದ್ರೆ ಉರುಗರ, ಉರು ಬಹಳವಾಗಿ,
ಗರ ಗರಣವನ್ನ ಮಾಡು, ಈ ಸ್ಥಾನದಲ್ಲಿದ್ದು ಎಂದು ಹೇಳಿದ್ದಕ್ಕಾಗಿ ಅದಕ್ಕೆ ಊರುಗರ ಅಂತ ಹೆಸರು ಬಿತ್ತು. ಆ ರೂ ಹೋಗಿ ಊಗೂರ, ಅದೇ ಉದರ ಎಂಬುದಾಗಿ ಆಗಿದೆ. ಹೀಗೆ ಉಗರ ಉದರ ಎಂಬ ನಾಮಕರಣ ಬಂತು ಹೊಟ್ಟೆಗೆ. ಆಮೇಲೆ ಉರು ಸ್ಥಾನಂ ನಿವಾಸಮ್ಮೆ, ಊಟವಾದ ಮೇಲೆ ಏನು ಬೇಕು? ಊಟವಾದ ಮೇಲೆ ಏನು ಬೇಕು? ಒಂದು ಚಾಪೆ, ಕಾಲ್ ಚಾಚಲಿಕ್ಕೆ ಸ್ಥಳ, ಒಂದು ಚಾಪೆ, ತಳಿಗಿಂಬಿ ಇದ್ರೆ ಒಳ್ಳೆಯದು, ಗಾದಿ ಇದ್ರಂತೂ ಪರಮಾನಂದ. ಹಾಗಾಗಿ ಉರು ಆಸ, ಆಸನ ಅಂದ್ರೆ ಸ್ಥಾನ, ಉರು ವಾಸನವನ್ನು ಮಾಡು ಅಂತ ಪರಮಾತ್ಮ ಹೇಳಿದ. ನನಗೆ ನಿದ್ರೆ ಬೇಕೀಗ, ನನಗೆ ನಿದ್ರೆ ಬೇಕು, ಆದ್ದರಿಂದ ಉರು ಆಸನವನ್ನು ಮಾಡು, ವಿಶಾಲವಾದ ಸ್ಥಾನವನ್ನು ಮಾಡಿಕೊಡು ಅಂತ. ಆದರೆ ತಾನು ವಿರಾಜಮಾನನಾಗುವುದಕ್ಕಾಗಿ, ಸಿಂಹಾಸನದಲ್ಲಿ ವಿರಾಜಮಾನನಾಗಿ ತನ್ನ ಎಲ್ಲ ಪರಿವಾರ ದೇವತೆಗಳನ್ನು ಕಟ್ಟಿಕೊಂಡು ತಾನು ಕೂಡುವುದಕ್ಕಾಗಿ ಪರಮಾತ್ಮ ವಾಯುದೇವರು ಹೇಳಿದ, ವಿಶಾಲವಾದ ಸ್ಥಾನವನ್ನು ಕಲ್ಪಿಸು ಅಂತ. ಆ ವಿಶಾಲವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟ ಈ ಹೃದಯ. ಇಷ್ಟು ದೊಡ್ಡ ಸ್ಥಾನ ಇನ್ನೆಲ್ಲೂ ಇಲ್ಲ, ತಲೆಯಲ್ಲ, ಹೊಟ್ಟೆಯಲ್ಲ, ತೊಡೆಯಲ್ಲ, ಕಾಲಲ್ಲ. ಆದ್ದರಿಂದ ಉರು ಆಸನ, ಆಸನ ಅಂದ್ರೆ ಸ್ಥಾನ, ಆಸನ ಅಂದ್ರೆ ಸ್ಥಾನ, ಉರು ವಿಶಾಲವಾದ ಸ್ಥಾನವನ್ನ ಕಲ್ಪಿಸಿಕೊಟ್ಟ ವಕ್ಷಸ್ಥಲ ಹೃದಯ. ಅಲ್ಲಿ ಹೃದಯದಲ್ಲಿ ಪರಮಾತ್ಮ ವಾಸಿಸ್ತಾನೆ, ಆದ್ದರಿಂದಲೇ ವಿಶಾಲವಾದ ಸ್ಥಾನ. ಕೆಲವರಿಗೆ ಹೊಟ್ಟೆ ಜಾಸ್ತಿ ಇರುತ್ತೆ, ಅದಕ್ಕೇನು ಉಪಾಯವಿಲ್ಲ. ತತ್ಸ್ಥಾನ ಉದರಂ ನಾಮ ಪುನರಾಹ ಜನಾರ್ದನ, ಉರುಸ್ಥಾನಂ ನಿವಾಸಮ್ಮೇ ಕುರು ವಿಸ್ತಾರ ಸಂಯುತಂ. ಯಾಕೆ ವಿಸ್ತಾರ ಸಂಯುತಂ ಅಂತಂದ್ರೆ, ಆ ವಿಸ್ತಾರವಾಗಿರತಕ್ಕಂತಹ ಆಸನವನ್ನು ಯಾಕೆ ಕಲ್ಪಿಸಬೇಕು ಅಂದ್ರೆ, ಪರಮಾತ್ಮ ಇರ್ತಾನೆ, ಪರಮಾತ್ಮನ ಎಡಬಲದಲ್ಲಿ ಶ್ರೀಭೂದೇವಿಯರಿದ್ದಾರೆ, ಅದಾದ ಮೇಲೆ ಪರಮಾತ್ಮನ ಸುತ್ತಲೂ ಕೃದ್ಧೋಲ್ಕ, ಪೂರ್ವದಲ್ಲಿ ಆಗ್ನೇಯದಲ್ಲಿ ಸಹಸ್ರೋಲ್ಕ, ದಕ್ಷಿಣದಲ್ಲಿ ಮಹೋಲ್ಕ, ನೈಋತ್ಯದಲ್ಲಿ ಸಹಸ್ರೋಲ್ಕ, ಪಶ್ಚಿಮದಲ್ಲಿ ವೀರೋಲ್ಕ, ನೈಋತ್ಯ ವಾಯುವ್ಯದಲ್ಲಿ ಸಹಸ್ರೋಲ್ಕ, ಉತ್ತರದಲ್ಲಿ ದ್ಯುಲ್ಕ, ಆಮೇಲೆ ಈಶಾನ್ಯದಲ್ಲಿ ಸಹಸ್ರೋಲ್ಕ, ಪೂರ್ವದಲ್ಲಿ ವಾಸುದೇವ, ಆಗ್ನೇಯದಲ್ಲಿ ಮಾಯಾದೇವಿ, ದಕ್ಷಿಣದಲ್ಲಿ ಸಂಕರ್ಷಣ, ನೈಋತ್ಯದಲ್ಲಿ ಜಯಾದೇವಿ, ಪಶ್ಚಿಮದಲ್ಲಿ ಪ್ರದ್ಯುಮ್ನ, ವಾಯವ್ಯದಲ್ಲಿ ಕೃತಿ, ಉತ್ತರದಲ್ಲಿ ಅನಿರುದ್ಧ, ಈಶಾನ್ಯದಲ್ಲಿ ಶಾಂತಿ, ಪೂರ್ವದಲ್ಲಿ ಮತ್ತೆ ಚಕ್ರವಾಗಿ ಕೇಶವ ನಾರಾಯಣ, ಕೋಣದಲ್ಲಿ ಮಾಧವ, ಗೋವಿಂದ ವಿಷ್ಣು, ಮಧುಸೂದನ, ತ್ರಿವಿಕ್ರಮ ವಾಮನ, ಶ್ರೀಧರ, ಕೃಷಿಕೇಶ ಪದ್ಮನಾಭ, ದಾಮೋದರ, ಮತ್ಸ್ಯ ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ, ವಿಶ್ವರೂಪ, ಅನಂತ. ಇಷ್ಟಾದ ಮೇಲೆ ಇದು ಸ್ವಮೂರ್ತಿ ಗಣಮಧ್ಯಗ. ಆಮೇಲೆ ಬ್ರಹ್ಮ, ಬ್ರಹ್ಮ ಸರಸ್ವತಿ ವಾಯು ಭಾರತಿ ಶೇಷ ವಾರುಣಿ ಶಿವ ಪಾರ್ವತಿ ಸುಪರ್ಣ ಸೌಪರ್ಣಿ ಇಬ್ಬರು ಎದರಲ್ಲಿ. ಆಮೇಲೆ ಮತ್ತೆ ಇಂದ್ರ ಅಗ್ನಿ ಯಮ ನಿರೃತಿ ವರುಣ ವಾಯು ಚಂದ್ರ ಈಶಾನ ಎಂಬ ದೇವತೆಗಳು ಅವರವರು ತಮ್ಮ ತಮ್ಮ ಪರಿವಾರ ಸಹಿತವಾಗಿ. ಅದು ಎಷ್ಟು ದೊಡ್ಡ ಪರಿವಾರ ಇದೆ, ಭಾರೀ ದೊಡ್ಡ ಪರಿವಾರ. ಇಷ್ಟೆಲ್ಲ ದೇವತೆಗಳು ಇದ್ದು ಪರಮಾತ್ಮ ಮಧ್ಯದಲ್ಲಿ ಆರಾಧ್ಯಮಾನನಾಗಬೇಕು ಸಿಂಹಾಸನದಲ್ಲಿ ಕೂತ್ಕೊಂಡು ಎನ್ನುವ ಉದ್ದೇಶದಿಂದ ಪರಮಾತ್ಮ ಉರುಸ್ಥಾನಂ ನಿವಾಸಮ್ಮೇ ಕುರು, ವಿಶಾಲವಾದ ಸ್ಥಾನವನ್ನು ನೀನು ಮಾಡು ಅಂತ ಹೇಳಿದ್ದಕ್ಕಾಗಿ ಹೃದಯ ಉರಸ್ ಅಂತ ಆಯಿತು. ಉರಸ್ ಅಂದ್ರೆ ಏನರ್ಥ ಅಂದ್ರೆ ಉರು ಆಸನ, ಉರು ಆಸನವನ್ನು ಮಾಡಿದ ಸ್ಥಾನವನ್ನು ಮಾಡಿದ ಪ್ರದೇಶವದು, ಆದ್ದರಿಂದ ಅದಕ್ಕೆ ಉರಸ್ ಅಂತ ಕರೀತಾರೆ. ನೋಡಿ, ಅಂದ್ರೆ ಸಂಸ್ಕೃತದ ಒಂದೊಂದು ಶಬ್ದಗಳಿಗೆ ಎಷ್ಟು ಸ್ವಾರಸ್ಯವಾದ ಅರ್ಥ, ಎಷ್ಟು ಆಧ್ಯಾತ್ಮಿಕವಾದ ಅರ್ಥ, ಎಷ್ಟು ದೇವ ಸಂಬಂಧಿಯಾದ ಅರ್ಥ, ವಿಷ್ಣು ಸಂಬಂಧಿಯಾದ ಅರ್ಥಗಳಿವೆ ಅಂತನ್ನುವುದನ್ನು ತಿಳಿಬಹುದು ಆನುಷಂಗಿಕವಾಗಿ. ಆದ್ದರಿಂದ ಉರುಸ್ಥಾನಂ ನಿಮಾಸಮ್ಮೇ ಕುರುಸಂ ವಿಸ್ತಾರ ಸಂಯುತಂ ತಥಾ ಕರೋತ್ಸವಾಯುಶ್ಚ ತದುರೋಭೂ ದುರುತ್ವತಃ, ವಿಶಾಲವಾದದ್ದರಿಂದ ಅದಕ್ಕೆ ಉರು, ಉರಸ್, ಉರಸ್ ಅಂತ ಕರೀತಾರೆ. ಉರೋ ಮಧ್ಯೇ ಚ ಹೃದಯಂ, ಉರುಸ್ಸಿನ ಮಧ್ಯದಲ್ಲೇನೆ ಹೃದಯ, ಆ ಹೃದಯದಲ್ಲೇನೆ ತತ್ತ ವಾಸೋ ಹರಿಸ್ ಸದಾ. ಹೀಗೆ ಇದೆ. ಸೂಕ್ಷ್ಮ ದೃಷ್ಟಿಯುತ ಏತು ಮುನಯ ಶಾರ್ಕರಾಕ್ಷಕಾ ಉದರಯತೆ ಪರಂ ಬ್ರಹ್ಮ ವಾಸುದೇವ ಉಪಾಸತೆ ಹೃಸ್ತಮೇವ ಪರಂ ಬ್ರಹ್ಮ ವಿಷ್ಣು ಧ್ಯಾಯಂತ್ಯಾರುಣಯ ಸದಾ ಉದರಸ್ಥಂಚ ಹೃದ್ಗಂಚ ತೇ ಉಭೇ ಬ್ರಹ್ಮ ತತ್ಪರಂ ಏಕಮೇವ ಯತಸ್ತಸ್ಮಾತ್ ಉಭಯೇಹ್ಯಪಿ ತದ್ವಿಧ. ಶಾರ್ಕರಾಕ್ಷ ಮುನಿಗಳು ಅಂತ, ಶಾರ್ಕರಾಕ್ಷ ಸಖ ಅಂತ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಶಾರ್ಕರಾಕ್ಷ, ಶಾರ್ಕರಾಕ್ಷ ಅಂದ್ರೆ ಶರ್ಕರ, ಶರ್ಕರ ಅಂದ್ರೆ ಸಕ್ಕರೆ ಅಲ್ಲ, ಸಕ್ಕರೆ ಅಲ್ಲ, ಸಕ್ಕರೆ ಹೆಸರು ಬಂದದ್ದೇ ಈ ಕಾರಣದಿಂದ, ಅದು ಸಿಹಿಯಾದಂತಹ ಸಕ್ಕರೆಯ
ಒಂದು ಸಣ್ಣ 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 ಕಲ್ಲುಗಳು, ಆದ್ದರಿಂದ ಅದಕ್ಕೆ ಶರ್ಕರ ಅಂತ ಕರೆಯೋ. ಸಣ್ಣ 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 ಕಲ್ಲುಗಳು, ಆ ಕಲ್ಲು ಸಕ್ಕರೆ, ಸಣ್ಣ ಸಣ್ಣ ಕಲ್ಲುಗಳಾಗಿದ್ರೆ ಶರ್ಕರ ಅಂತ ಕರೆಯೋ. ಹಾಗಾಗಿ ಶರ್ಕರ ಶರ್ಕರ ಎಂಬ ಶಬ್ದಕ್ಕೆ ಸಣ್ಣ 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 ಕಲ್ಲುಗಳು ಅಂತ ಅರ್ಥ, ಹರಳುಗಳು. ಆ ಕಲ್ಲುಗಳೇನಿವೆ ಅದರಂತೆ ಇದ್ದ ಕಣ್ಣುಗಳು ಅಂದ್ರೇನು? ಕಲ್ಲಿನಂತೆ ಕಣ್ಣಿದೆ ಅಂದ್ರೇನು? ಕಲ್ಲಿನಂತೆ ಕಣ್ಣಲ್ಲ, ಸೂಕ್ಷ್ಮವಾದ ಕಣ್ಣು. ಸೂಕ್ಷ್ಮವಾದ ಕಣ್ಣು ಅಂದ್ರೆ ಸಣ್ಣ ಕಣ್ಣು ಇರುತ್ತೆ, ಕೆಲವರಿಗೆ ದೊಡ್ಡದು ಕಣ್ಣೇ ಆಗೋದಿಲ್ಲ, ತೆಗೆದರೂ ಆಗೋದಿಲ್ಲ, ಅಂಥದ್ದಲ್ಲ. ಸೂಕ್ಷ್ಮ ದೃಷ್ಟಿ, ನೋಡುವ ದೃಷ್ಟಿ ಸೂಕ್ಷ್ಮವಾಗಿತ್ತು. ಯಾರಿಗೆ ಸೂಕ್ಷ್ಮವಾದ ದೃಷ್ಟಿ ಇದೆಯೋ ಅವರಿಗೆ ಶಾರ್ಕರಾಕ್ಷ ಅಂತ ಕರೀತಾರೆ. ಅಂಥ ಋಷಿಗಳು, ಅವರಿಗೆ ಹೆಸರೇ ಶಾರ್ಕರಾಕ್ಷ ಅಂತಾಯಿತು. ಆ ಶಾರ್ಕರಾಕ್ಷ ಎಂಬ ಹೆಸರಿನ ಆ ಋಷಿಗಳೇನಿದ್ದಾರೋ ಅವರು ಪರಮಾತ್ಮನನ್ನ ಉದರೇತೇ ಪರಂಬ್ರಹ್ಮ ವಾಸುದೇವ ಉಪಾಸತೆ, ಅವರು ಉದರದಲ್ಲಿ ಹೊಟ್ಟೆಯಲ್ಲಿ ದೇವರನ್ನ ಉಪಾಸನೆ ಮಾಡ್ತಾರೆ. ಹೊಟ್ಟೆಯಲ್ಲಿ ದೇವರನ್ನ ಉಪಾಸನೆ ಮಾಡ್ತಾರೆ. ಅಲ್ಲ, ನಾವು ಹೊಟ್ಟೆಯನ್ನೇ ದೇವರು ಅಂತ ಉಪಾಸನೆ ಮಾಡ್ತೇವೆ, ಅವರು ಶಾರ್ಕರಾಕ್ಷರು ಹೊಟ್ಟೆಯಲ್ಲಿ ದೇವರಿದ್ದಾನೆ ಅಂತ ಉಪಾಸನೆ ಮಾಡ್ತಾರೆ. ಇದೇ ವ್ಯತ್ಯಾಸ. ಹೃತ್ಸ್ಥಮೇವ ಪರಂ ವಿಷ್ಣು ಧ್ಯಾಯಂತಿ ಆರುಣಯ ಸದಾ, ಆರುಣಿ ಆರುಣಿ ಎಂಬಂತಹ ಋಷಿಗಳಿದ್ದಾರೆ, ಅವರು ಮತ್ತೆ ಹೃದಯದಲ್ಲಿರುವ ದೇವರನ್ನ ಉಪಾಸನೆ ಮಾಡ್ತಾರೆ. ಆರುಣಿ ಎಂಬಂತಹ ಋಷಿಗಳ ಹೆಸರು, ಗುಂಪಿನ ಹೆಸರು, ಅವರೆಲ್ಲ ಹೃದಯದಲ್ಲಿರುವ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಆಮೇಲೆ ಶಾರ್ಕರಾಕ್ಷರು ಉದರದಲ್ಲಿರುವ ದೇವರನ್ನ ಉಪಾಸನೆ ಮಾಡ್ತಾರೆ. ಉದರಸ್ಥಂಚ ಹೃದ್ಗಂಚ ತೇ ಉಭೇದ್ ಬ್ರಹ್ಮ ತತ್ಪರಂ. ಹಾಗಾದರೆ ಹೃದಯದಲ್ಲಿರುವ ಉದರದಲ್ಲಿರುವ ದೇವರು ಬೇರೆ ಬೇರೆಯಾ? ಅಲ್ಲ, ಒಬ್ಬನೇ ಬ್ರಹ್ಮ, ಒಬ್ಬನೇ ಬ್ರಹ್ಮ. ಅವನು ಎರಡು ರೂಪವಾಗಿ ಒಂದೊಂದು ಕಡೆಗೆ ಇದ್ದಾನೆ. ಒಂದು ರೂಪದಿಂದ ಹೊಟ್ಟೆಯಲ್ಲಿ, ಇನ್ನೊಂದು ರೂಪದಿಂದ ಉದರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಏಕಮೇವ ಯತಸ್ತಸ್ಮಾತ್ ಉಭಯೇಹ್ಯಪಿ ತದ್ವಿಧ. ಇಬ್ಬರೂ ಆ ದೇವರನ್ನ ತಿಳಿದವರೇ. ಯಾಕೆ? ದೇವರು ಒಬ್ಬ, ಹಾಗಾಗಿ ಒಬ್ಬ ದೇವರನ್ನ ತಿಳಿಯುವ ಇಬ್ಬರು, ಅವರಿಬ್ಬರೂ ಒಂದೇ ರೀತಿಯಾಗಿ ತಿಳಿದವರು. ತತೌರ್ಧ್ವಂ ಗತೋ ವಿಷ್ಣು ವಾಯುನಾ ಸಹ ದೈವತೈಹಿ. ವಾಯುವನ್ನ ಕರೆದುಕೊಂಡು ಎಲ್ಲಿವರೆಗೆ ಬಂದಿದ್ದಾನೆ ಪರಮಾತ್ಮ ವಾಯುದೇವರು? ಇಬ್ಬರೂ ಹೃದಯದವರೆಗೆ ಬಂದಿದ್ದಾರೆ. ಹೃದಯದವರೆಗೆ ಬಂದ ವಾಯುದೇವರನ್ನ ಕರೆದುಕೊಂಡು ಪರಮಾತ್ಮ ತಲೆಗೆ ಹೋಗ್ತಾನೆ, ತಲೆಗೆ ಹೋಗಿ ತಲೆಯಲ್ಲಿ ಆಶ್ರಯಿಸ್ತಾನೆ. ತತೌರ್ಧ್ವಂ ಗತೋ ವಿಷ್ಣು ವಾಯುನಾ ಸಹ ದೈವತೈಹಿ ಸ್ಥಿತೋ ಮೂರ್ಧನಿ ದೇವೇಶ ಶ್ರಿತೋಸೌ. ಪರಮಾತ್ಮ ತಲೆಯಲ್ಲಿ ಇದ್ದಾನೆ ವಾಯುದೇವರಿಂದ. ನೋಡಿ, ಬರುವಾಗ ಹೇಗೆ ಬಂದ ಅಂದ್ರೆ ಎಲ್ಲ ದೇವತೆಗಳನ್ನು ವಾಯುದೇವರನ್ನು ಕರೆದುಕೊಂಡೇ ಬಂದ. ಆದರೆ ಕಾಲಿನಿಂದ ಹಿಡಿದು ನಾಭಿಯವರೆಗೆ, ಅಂದರೆ ತೊಡೆಯವರೆಗೆ, ಕೇವಲ ದೇವರು ತಾನು ಅಭಿವ್ಯಕ್ತನಾದ. ವಾಯುದೇವರಿಗೆ ಕೆಲಸ ಸ್ವಲ್ಪ ಕೊಟ್ಟ, ಆದರೆ ವಾಯುದೇವರಿಗೆ ಜಾಸ್ತಿ ಕೆಲಸ ಕೊಟ್ಟದ್ದು ಹೊಟ್ಟೆಯಲ್ಲಿ, ಅದಕ್ಕೂ ಹೆಚ್ಚು ಕೆಲಸ ಕೊಟ್ಟದ್ದು ಹೃದಯದಲ್ಲಿ. ಇಲ್ಲೂ ಪರಮಾತ್ಮ ವಾಯುದೇವರು ಮತ್ತು ದೇವರು ಇಬ್ಬರೇ ಇದ್ದಾರೆ. ಆಮೇಲೆ ಪರಮಾತ್ಮ ತನ್ನ ಜೊತೆಗೆ ಕರೆದುಕೊಂಡು ಬಂದ ದೇವತೆಗಳನ್ನು ಹಾಗೂ ವಾಯುದೇವರನ್ನು ಹೆಚ್ಚು ಪ್ರಕಟ ಮಾಡಿ ನೀವು ಕೆಲಸ ಮಾಡಿ ಅಂತ ಹೇಳಿಕೊಟ್ಟದ್ದು ತಲೆಯಲ್ಲಿ. ಆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ರಸನೇಂದ್ರಿಯ ಇತ್ಯಾದಿಗಳಲ್ಲಿದ್ದು ಆ ದೇವತೆಗಳು, ವಾಯುದೇವರು ಮತ್ತು ಪರಮಾತ್ಮ ಮೂವರು ಕೆಲಸವನ್ನು ಮಾಡ್ತಾರೆ. ಸ್ಥಿತೋ ಮೂರ್ಧನಿ ದೇವೇಶ ಶ್ರಿತೌ ಸೌ ಇತಿ ತಕ್ಷಿರ ತತ್ರ ಪ್ರಾಣಾತ್ಮನ ವಾಯು. ಭಾರೀ ಸುಂದರವಾದ ವಿಷಯ, ಆನಂದದ ವಿಷಯ. ದೇವತೆಗಳೆಲ್ಲ ಯಾವ ರೀತಿಯಾಗಿರ್ತಾರೆ, ಹೇಗೆ ಅದ್ಭುತವಾದ ಕಾರ್ಯವನ್ನು ಮಾಡ್ತಾರೆ. ತತ್ರ ಪ್ರಾಣಾತ್ಮನೋ ವಾಯು, ಪ್ರಾಣರೂಪದಿಂದ ವಾಯುದೇವರಿದ್ದಾರೆ, ಶ್ವಾಸೋಚ್ಛ್ವಾಸ ರೂಪದಿಂದ. ಮನೋರೂಪೇಣ ಶಂಕರ, ಶಂಕರ ಶೇಷ ಸುಪರ್ಣ ಇಂದ್ರ ಇವರೆಲ್ಲರೂ ಮನೋರೂಪದಿಂದ ಇದ್ದಾರೆ. ಮನಸ್ಸಿನ ಅಭಿಮಾನಿ ದೇವತೆಗಳಾಗಿ ರುದ್ರದೇವರಿದ್ದಾರೆ, ಮನಸ್ಸಿನ ಅಭಿಮಾನಿ ದೇವತೆಯಾಗಿ ಶೇಷದೇವರು ಹಾಗೂ ಗರುಡ ಮತ್ತು ಇಂದ್ರ, ಈ ನಾಲ್ವರು ಮನೋಭಿಮಾನಿ ದೇವತೆಗಳು. ಇನ್ನೂ ಅನೇಕರಿದ್ದಾರೆ, ಈ ನಾಲ್ವರು ಮನಸ್ಸಿಗೆ ಅಭಿಮಾನಿ ದೇವತೆಗಳು. ಏನೇನು ಎಲ್ಲರೂ ಮನಸ್ಸಿಗೇನು ಅಭಿಮಾನಿ ದೇವತೆಗಳು? ಏನು ಮನಸ್ಸಿಗೆ ಅಭಿಮಾನಿ ದೇವತೆಗಳು? ಇಷ್ಟಿಷ್ಟು ಜನ ಏನು ಮಾಡೋದಿದೆ ಮನಸ್ಸಿನಲ್ಲಿ? ಮನಸ್ಸಿನಲ್ಲಿ ಕೆಲಸ ಬಹಳ ಇದೆ, ಮನಸ್ಸಿನಲ್ಲಿ ಕೆಲಸ ಬಹಳ ಇದೆ. ಬೇರೆ ಇಂದ್ರಿಯಗಳಲ್ಲಿ ಆಕ್ಟಿವಿಟಿ ಬಹಳ ಇಲ್ಲ, ಏನಿದ್ರೂ ಕೂಡ ಮನಸ್ಸು ಬೇಕು ನೋಡಿ ಕೊನೆಗೆ. ಆ ಮನಸ್ಸು ಅಂತನ್ನೋದು ವಿಚಾರ ಮಾಡಿ, ನೀವು ಎಲ್ಲ ವಿಚಾರ ಮಾಡಿ, ಇಡೀ ಜಗತ್ತು ಹೋಗಿ ತಿರುಗಿ ಬನ್ನಿ, ವಿಚಾರ ಮಾಡಿ. ಒಂದೇ ಒಂದು ಮೂಲಭೂತವಾದದ್ದು, ಮನಃಪರಂ ಕಾರಣ ಮಾಮನಂತಿ. ಮನಸ್ಸೇ ಮೂಲ, ಏನೂ ಮಾಡಿ ಮನಸ್ಸು ಮೂಲ. ಆ ಮನಸ್ಸಿನಿಂದ ಎಲ್ಲ ಒಳಿತು, ಎಲ್ಲ ಕೆಟ್ಟದ್ದು. ಕೊಳಕು ಆಗುವುದು ಮನಸ್ಸಿನಿಂದ, ಒಳಿತು ಆಗುವುದು ಮನಸ್ಸಿನಿಂದ. ಹಾಗಾಗಿ ಮನಸ್ಸು ಬಹಳ ಮಹತ್ವದ್ದು.
ಅದರ ದೇವತೆಗಳನ್ನು ವಿಶೇಷವಾಗಿ ಕೊಂಡಾಡಬೇಕು, ಆರಾಧನೆ ಮಾಡಬೇಕು. ಆ ದೇವತೆಗಳು ನಮ್ಮನ್ನು ವಿಶೇಷವಾಗಿ ಕರುಣಿಸಬೇಕು. ಮನಸ್ಸಿನ ದೇವತೆಗಳು ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ಶ್ರೀಮದಾಚಾರ್ಯರು ಸುಮಾರು ಬಾರಿ ಈ ಮನಸ್ಸಿನ ಅಭಿಮಾನಿ ದೇವತೆಗಳನ್ನು ಈ ಐತರೆಯ ಉಪನಿಷತ್ತಿನಲ್ಲೇನೆ ಅನೇಕ ಬಾರಿ ಹೇಳ್ತಾರೆ. ಬೃಹದಾರಣ್ಯಕ ಛಾಂದೋಗ್ಯಾದಿಗಳದು ಸರಿಯೇ. ಮನಸ್ಸಿನ ಅಭಿಮಾನಿ ದೇವತೆಗಳು ವಿಶೇಷವಾಗಿ ಆರಾಧನೆ ಮಾಡಬೇಕು. ಒಂದು, ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಮನಸ್ಸಿನ ಅಭಿಮಾನ ದೇವತೆಗಳಲ್ಲಿ? ರುದ್ರದೇವರು. ರುದ್ರದೇವರು ಅಂತ ಹೆಚ್ಚು ಕೊಂಡಾಡಿ ಅವರನ್ನು ಪ್ರಾರ್ಥನೆ ಮಾಡೋದಿದೆಯಲ್ಲ, ಯಾಕೆ? ಹೌದು, ಆ ಮನಸ್ಸಿನ ಅಭಿಮಾನ ದೇವತೆಗಳಾದ ರುದ್ರದೇವರನ್ನು ಕೊಂಡಾಡಿ ನಾವು ಪ್ರಾರ್ಥನೆ ಮಾಡದೇ ಇದ್ರೆ ಬಹಳ ಹೆಚ್ಚಿನ ಅನರ್ಥವಿದೆ. ಆದ್ದರಿಂದ ರುದ್ರದೇವರನ್ನು ಹೆಚ್ಚಾಗಿ ಕೊಂಡಾಡಬೇಕು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ಓಂ ನಮ ಶಿವಾಯ, ಓಂ. ಸದೈವ ಶಿವನಿಗೆ ನಮಸ್ಕಾರ ಮಾಡ್ತಾ ಇರಬೇಕು. ಯಾಕೆ ಅಂತ ಕೇಳಿದರೆ, ಆ ಶಿವ ಅವನು ಪ್ರಸನ್ನನಾದರೆ, ಸಂತುಷ್ಟನಾದರೆ ನಮಗೆ ಅಹಂಕಾರ ಕೊಡುವುದಿಲ್ಲ. ಏನು ಅಹಂಕಾರ? ಏನು ಮಾಡುವುದು ದೇವರು ಮಾಡ್ತಾನೆ, ಏನು ಮಾಡುವುದು ದೇವರು ಮಾಡ್ತಾನೆ, ದೇವರ ಪ್ರೇರಣೆಯಿಂದ ನಾವು ಮಾಡ್ತೇವೆ, ದೇವರ ಪ್ರೇರಣೆಯಿಂದ ಮಾಡ್ತೇವೆ ಅಂತನ್ನುವ ವಿನಯ ಹೋಗಿ ನಮಗೆ ಅಹಂಕಾರ ಬಂದುಬಿಡ್ತದೆ. ಅಹಂಕರ್ತ ಸ್ವಾತಂತ್ರ್ಯೇಣ ಅಹಂಕರ್ತ, ಸ್ವತಂತ್ರೇಣ ಅಹಂಕರ್ತ ಎಂಬುದಾಗಿ ಬಂದುಬಿಡ್ತದೆ. ಈ ಅನರ್ಥಕ್ಕೆ ಈಡು ಮಾಡುವವನು ಆ ಶಿವ. ಹಾಗಾಗಿ ಆ ಶಿವ, ಪರಶಿವ ಅವನು, ಮಹಾದೇವರು ಕರುಣೆ ಮಾಡಬೇಕು. ಅವರು ಕರುಣೆ ಮಾಡಿ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ತೈಲಧಾರೆಯಂತೆ, ಏನ್ ತೈಲಧಾರೆ? ತುಪ್ಪದ ಧಾರೆ ಅಲ್ಲಲ್ಲಿ ಬಿಚ್ಚೋಗುತ್ತೆ, ತೈಲಧಾರೆ ಹಾಗಿರುವುದಿಲ್ಲ, ಅದು ಸತತವಾಗಿ ಪ್ರವಾಹವಾಗಿರ್ತದೆ. ಅದೇನು ಸ್ವಾರಸ್ಯವಾಗತ್ತೆ ತೈಲಧಾರೆ ಅಂತಂದ್ರೆ, ನಾವು ಮಾಡುವ ಎಲ್ಲ ಕ್ರಿಯೆಯಲ್ಲೂ ಕೂಡ ಪರಮಾತ್ಮನ ಕರ್ತೃತ್ವದ ಅನುಸಂಧಾನ ಬರಬೇಕಾದ್ರೆ ಮನಸ್ಸು ಸತತವಾಗಿ ದೇವರನ್ನ ಸ್ಮರಣೆ ಮಾಡಬೇಕು. ಯಾಕೆ? ನೋಡ್ತಿರ್ತೇವೆ, ಕೇಳ್ತಿರ್ತೇವೆ, ಮೂಗಿನಿಂದ ಶ್ವಾಸೋಚ್ಛ್ವಾಸ ಅಥವಾ ಆಘ್ರಾಣನ, ನಾಲಿಗೆಯನ್ನು ತಿನ್ನೋದು, ಮಾತಾಡೋದು, ಕೈಕಾಲು ಅಲ್ಲಾಡಿಸೋದು, ಓಡಾಡೋದು, ಇವೆಲ್ಲ ಕಲ್ಪವನ್ನು ಮಾಡ್ತಾ ಇರುವಾಗ ಪಶ್ಯನ್ ಶೃಣ್ಣನ್ ಸ್ಪೃಶನ್ ಜಿಗ್ರನ್ ಅಷ್ಟನ್ ಗಚ್ಛನ್ ಸ್ವಪನ್ ಶ್ವಸನ್ ಪ್ರಳಪನ್ ವಿಸಜನ್ ಗೃಂಢನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ. ಆಗ ಏನ್ ಮಾಡ್ತೀವಿ? ನಾನು ಮಾಡಿದೆ, ನಾನು ಮಲಗಿದ್ದೆ, ನಾನು ಎದ್ದಿದ್ದೆ, ನಾನು ಮಾಡ್ತೇನೆ, ನಾನು ಮಾಡುವುದಿಲ್ಲ, ದೇವರು ಮಾಡ್ತಾನೆ, ದೇವರು ಮಾಡಿಸ್ತಾನೆ, ದೇವರು ಮಾಡಿಸ್ತಾನೆ ಅಂತನ್ನುವುದನ್ನು ಬಿಟ್ಟು ನಾನು ಮಾಡ್ತೇನೆ ಅಂತಂತೇವಲ್ಲ. ಇದು ಕೊಟ್ಟದ್ದು ಯಾರು? ರುದ್ರದೇವರು. ಹಾಗಾಗಿ ಅವರಿಗೇನ್ ಮಾಡಬೇಕು? ಬೇಡಿಕೊಳ್ಳಬೇಕು. ಸ್ವಾಮಿ, ತಾವು ಮನೋಭಿಮಾನಿಗಳು, ದಯವಿಟ್ಟು ದೇವರು ಮಾಡಿಸ್ತಾನೆ ಅಂತ ನಮಗೆ ತಿಳಿಸಿ, ದೇವರು ಮಾಡಿಸ್ತಾನೆ ಅಂತ ತಿಳಿಸಿ. ಆ ದೇವರು ಮಾಡಿಸ್ತಾನೆ ಅಂತ ತಿಳಿಸಿ ಅಂತ ಆ ಶಿವನಿಗೆ ಅಪ್ಲಿಕೇಶನ್ ಕೊಡೋದು ಅವನ ಮಗನ ಮುಖಾಂತರವೂ ಕೊಡ್ತಾರೆ ಜಗನ್ನಾಥದಾಸರು. ಕುಯೋನಿಗಳು ಬರಳಂಜೆ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಸುಜ್ಞಾನವನ್ನು ಕರುಣಿಸುವುದು ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ಇನಿ ತಿಂದು. ಇಷ್ಟೇ ಪ್ರಾರ್ಥನೆ. ಇದನ್ನು ನಿನಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ ಗಣಪತಿ, ನಿಮ್ಮಪ್ಪನಿಗೆ ಇದನ್ನು ನೀವು ಮುಟ್ಟಿಸಿದ್ರೆ ನಿಮ್ಮಪ್ಪ ಆನಂದಪಟ್ಟು ನಮಗೆ ಅನುಗ್ರಹ ಮಾಡಿಬಿಡ್ತಾನೆ. ಆದ್ದರಿಂದ ಈ ನನ್ನ ಅಪ್ಲಿಕೇಶನ್ ಅನ್ನು ನಿಮ್ಮ ಶಿವನಿಗೆ ಮುಟ್ಟಿಸು ಅಂತ ಪ್ರಾರ್ಥನೆ ಇದೆ. ಆದ್ದರಿಂದ ತೈಲಧಾರೆಯಂತೆ, ತೈಲಧಾರೆ ಇಲ್ಲದೆ ಇದ್ರೆ ಬೇಕಾಗಿಲ್ಲ, ನೀರಿನ ಧಾರೆ, ತುಪ್ಪದ ಧಾರೆ, ಯಾವುದೋ ಧಾರೆಯಿಂದ ನಮಗೆ ಹರಿಸಬಹುದಾಗಿ ಅದೆಲ್ಲ ಅದು ಕಟ್ಟಾಗಿ ಬರ್ತದೆ, ಮಧ್ಯ ಮಧ್ಯದಲ್ಲಿ ಛೇದ ಬರ್ತದೆ. ನಾನು ಮಾಡ್ತೇನೆ ಅಂತ, ನಾನು ಸಮರ್ಪಣೆ ಮಾಡಿದಿರಿ ಇಷ್ಟು, ನೀವು ಮಾಡಿದ್ರೇನು? ಮಾಡಲಿಲ್ಲ ಅಲ್ಲ, ನಾನು ಮಾಡಿ ಬಂದೆ. ಅದು ನೋಡಿ, ಸಮರ್ಪಣೆ ಮಾಡಿದೆ ನಾನು ಅಂತಲೂ ಮತ್ತೆ ಅಹಂಕಾರ, ನಾನು ಮಾಡಿಲ್ಲ ದೇವರೇ ಮಾಡಿಸಿದ ಎಂಬ ಸಮರ್ಪಣೆಯನ್ನು ನಾನು ಮಾಡಿ ಬಂದೆ. ನೀವು ಮಾಡಲಿಲ್ಲ ಮತ್ತೆ ಇಲ್ಲಿ ಅಹಂಕಾರ. ಈ ತರಹದ ಕೋಡಿ ಅಹಂಕಾರ ಎಲ್ಲಾ ಕ್ರಿಯೆಗಳ ಹಿಂದೆ ಅಂಟಿಕೊಂಡು ಬರುತ್ತೆ. ಅದನ್ನು ಬಿಡಿಸುವ ಅಹಂಭಾವೋ ಅಹಂಭಾವ ಮನೋರುದ್ರ. ಆ ಅಹಂಭಾವಕ್ಕೆ ಇದನ್ನ ಶ್ರೀಮದಾಚಾರ್ಯರು ಗೀತಾತಾತ್ಪರ್ಯದಲ್ಲಿ ವಿವರಿಸ್ತಾರೆ, ಬಹಳ ಸುಂದರವಾಗಿ ವಿವರಿಸ್ತಾರೆ. ಗೀತಾತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ವಿವರಿಸ್ತಾರೆ ಅತ್ಯಂತ ಅದ್ಭುತವಾಗಿ. ಭಗವಂತನಿಂದ ಪ್ರೇರಿತವಾದ ಕರ್ಮಗಳಲ್ಲಿ ನಾನು ಮಾಡಿದೆ ಅಂತನ್ನುವಂತಹ ಒಂದು ಭಾವನೆ ಬರುತ್ತಲ್ಲ, ಅದನ್ನು ಕೊಡುವಂಥವರು ರುದ್ರದೇವರು. ಆದ್ದರಿಂದ ಅವರಿಗೆ ಅಹಂಕಾರ ಅಂತ ರುದ್ರದೇವರಿಗೆ ಹೆಸರು. ಅಹಂಕಾರ ತತ್ವಕ್ಕಲ್ಲ, ತತ್ವಕ್ಕಾಮೇಲೆ, ಮೊದಲಿಗೆ ರುದ್ರದೇವರು ಅಂತ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಹಾಗಾಗಿ ಅಹಂಭಾವನೋ ರುದ್ರ ಶೇಷೋಸೌ ಪಂಚರಾತ್ರಿಕ. ಇನ್ನು ಶೇಷದೇವರು, ಆ ಶೇಷಶಾಹಿಯಾಗಿರುವಂತಹ ಪರಮಾತ್ಮನನ್ನ ಆರಾಧನೆ ಮಾಡುವುದಕ್ಕೆ ಪಂಚರಾತ್ರಗಳ ಜ್ಞಾನ ಬೇಕು. ಆ ಪಂಚರಾತ್ರದ ಜ್ಞಾನವನ್ನು ಮಾಡಿಕೊಡುವಂಥವರು ಶೇಷದೇವರು. ಯಾವುದೇ ಪಂಚರಾತ್ರ ಆಗಮಗಳ ಜ್ಞಾನವನ್ನ ಮಾಡಿಕೊಳ್ಳುವುದು ಸಾಧ್ಯವಾಗಬೇಕಾದರೆ ಕೇವಲ ಶೇಷದೇವರ ಅನುಗ್ರಹ ಬೇಕು.
ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ಶೇಷದೇವರ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾ ಹೋಗಿ, ಮನೆಯಲ್ಲಿ ಶೇಷ ಸಣ್ಣ ಪುಟ್ಟ ಶೇಷ ಇರುತ್ತೆ ಇರಲಿ, ಆದರೆ ಆ ಶೇಷದೇವರು ಇಡೀ ಬ್ರಹ್ಮಾಂಡವನ್ನು ಹೊತ್ತ 14 ಲೋಕಗಳನ್ನು ಹೊತ್ತಂತಹ ಶೇಷದೇವರು ಪಂಚರಾತ್ರ ಮನಸ್ ಪಂಚರಾತ್ರಕ್ಕೆ ಅಭಿಮಾನಿ ದೇವತೆಗಳು, ಪಂಚರಾತ್ರವನ್ನು ಪ್ರವರ್ತನ ಮಾಡುವವರು. ಆ ಪಂಚರಾತ್ರ ಪ್ರವರ್ತನ ಮಾಡಿದಂತಹ ಶೇಷದೇವರ ಅನುಗ್ರಹ ನಮ್ಮ ಮನಸ್ಸಿಗಾದರೆ ಆ ಮನಸ್ಸಿನಿಂದ ನಾವು ಪಂಚರಾತ್ರವನ್ನು ತಿಳಿಯುವಂತೆ ಆಗತ್ತೆ. ಇಲ್ಲದೇ ಇದ್ರೆ ಪಂಚರಾತ್ರ ಜ್ಞಾನವಾಗುವುದಿಲ್ಲ. ಪಂಚರಾತ್ರದಲ್ಲೇನೆ ಸಮಗ್ರವಾಗಿರುವಂತಹ ಭಗವದ್ ಆರಾಧನೆ ಹಾಗೂ ಭಗವತ್ ತತ್ವಗಳೆಲ್ಲ ಹೇಳಲ್ಪಟ್ಟದ್ದು, ಅದು ವೈಷ್ಣವವಾದದ್ದು. ಆದ್ದರಿಂದ ಮಶೇಷೋಸೌ ಪಂಚರಾತ್ರಿಕ ವೈದಿಕಂ ಗರುಡಶ್ಚ. ವೈದಿಕಂ ಮನಃ ಗರುಡ, ವೇದಾಭಿಮಾನಿಯಾದಂಥವನು ಗರುಡ. ಗರುಡದೇವರು ಆ ವೇದಾಭಿಮಾನಿಯಾಗಿರ್ತಕ್ಕಂತಹ ಗರುಡ ಏನಿದ್ದಾನೋ ಅವನ ವಿಶೇಷವಾದ ಆರಾಧನೆಯನ್ನು ಮಾಡಿ ಸೇವೆಯನ್ನು ಮಾಡಿದರೆ ಆಗ ವೇದಗಳ ಜ್ಞಾನ ನಮ್ಮ ಮನಸ್ಸಿನಿಂದ ನಾವು ಮಾಡಿಕೊಳ್ಳಬಹುದು. ಯಾರಿಗೆ ವೇದ ಜ್ಞಾನ ಹೆಚ್ಚು ಬೇಕು, ವೇದ ಜ್ಞಾನವನ್ನು ಯಾರು ಗಳಿಸಿಲ್ಲ, ಅವರು ವೇದದ ಅಭಿಮಾನಿಯಾದ ಗರುಡನನ್ನು ವಿಶೇಷವಾಗಿ ಆರಾಧನೆ ಮಾಡಿದರೆ ವೇದದ ಜ್ಞಾನ ಅವಶ್ಯವಾಗಿ ಬರ್ತದೆ. ಬಹಳ ಅದ್ಭುತವಾದದ್ದು. ಆದ್ದರಿಂದ ಅವನು ಗರುಡ, ರೆಕ್ಕೆ ಬೀಸಿದರೆ ಅನಂತವಾದ ವೇದಗಳ ಧ್ವನಿ ಅದರಿಂದ ಉಚ್ಚಾರಣೆಯಾಗತ್ತೆ ಅಂತ ಹೇಳ್ತಾರೆ. ಭಾರೀ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ. ಆದ್ದರಿಂದ ಆ ವೇದಗಳ ಉಚ್ಚಾರಣೆ ಮಾಡುವ ಗರುಡ ವೇದಾಭಿಮಾನಿ ಅವನು ಅಂತಾನೆ. ಇಂದ್ರ ಇವನು ಮನೋಭಿಮಾನಿ. ಆದರೆ ನೋಡಿ, ಇವೆಲ್ಲ ಬಹಳ ಸಟಲ್ ಆದಂತಹ ಮನಸ್ಸಿನ ತತ್ವಗಳು. ಅವುಗಳಿಗೆ ಅಭಿಮಾನಿ ದೇವತೆಗಳು ಶಿವ, ಶೇಷ, ಗರುಡ. ಶಿವಶೇಷ ಗರುಡರು ಇವರು ಸೂಕ್ಷ್ಮವಾದ ಮನಸ್ಸಿಗೆ ಅಭಿಮಾನಿ ದೇವತೆಗಳಾದರೆ, ಸ್ವಲ್ಪ ಸ್ಥೂಲವಾದ ಮನಸ್ಸಿನ ಅಭಿಮಾನಿ ದೇವತೆ ಅವನು ಇಂದ್ರ. ಅವನೇನ್ ಮಾಡ್ತಾನೆ, ಯಜ್ಞಾದಿ ವಿಷಯಂ ಮನಃ, ಯಜ್ಞ ಕ್ರಿಯೆ, ಜಡವಾದ ಕ್ರಿಯೆ, ಆ ಕ್ರಿಯೆಗಳನ್ನು ಮಾಡಿಸುವುದಕ್ಕೆ, ಯಜ್ಞ ಮಾಡುವುದಕ್ಕೆ, ದೇವರ ಪೂಜೆ ಮಾಡುವುದಕ್ಕೆ ನಮಗೆ ಮನಸ್ಸು ಕೊಡುವುದು ಇಂದ್ರ. ಯಜ್ಞ ಮಾಡುವುದಕ್ಕೆ, ಪೂಜೆ ಮಾಡುವುದಕ್ಕೆ ನಮಗೆ ಮನಸ್ಸು ಕೊಡುವವನು ಇಂದ್ರ. ಆದ್ದರಿಂದ ಆ ಇಂದ್ರನ ಅನುಗ್ರಹವಿದ್ದರೆ ಮಾತ್ರ ಪೂಜೆ ಆಗತ್ತೆ, ಯಜ್ಞವಾಗತ್ತೆ, ಇಲ್ಲಿ ಎದುರು ಆಗುವುದಿಲ್ಲ. ಟೀಕಾಕೃತ್ಪಾದರೂ ಪದ್ಯಮಾಲೆಯನ್ನು ಬರೆದು ನಾನು ಇಂದ್ರನ ಅವತಾರ ಅಂತನೋದನ್ನು ಸೂಚಿಸಿದ್ದಾರೇನೋ ಅಂತನಿಸ್ತದೆ. ಶೇಷೋಸೌ ಪಂಚರಾತ್ರಿಕ ವೈದಿಕಂ ಗರುಡಶ್ಚ ಇಂದ್ರ ಯಜ್ಞಾದಿ ವಿಷಯಮ್ಮನಃ. ಹೀಗೆ ಒಬ್ಬೊಬ್ಬ ದೇವತೆ ಒಂದೊಂದು ಮನಸ್ಸಿನ ಭಾಗಗಳಿಗೆ, ಡಿಪಾರ್ಟ್ಮೆಂಟುಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಶ್ರೋತ್ರಂ ಚಂದ್ರೋ ರವಿಶ್ಚಕ್ಷು ವಾಗಗ್ನಿ ಪರಿಕೀರ್ತಿತ. ಶ್ರೋತ್ರೇಂದ್ರಿಯಕ್ಕೆ ಚಂದ್ರ ದಿಗ್ದೇವತೆಯಾದ ಚಂದ್ರ ಅಭಿಮಾನಿ, ಸೂರ್ಯ ಕಣ್ಣಿನ ಅಭಿಮಾನಿ, ವಾಗಿಂದ್ರಿಯಕ್ಕೆ ಅಗ್ನಿ ಅಭಿಮಾನಿ. ಏತೇ ದೇವಾಸ್ತದನ್ನೇಚ ಸರ್ವ ಪ್ರಾಣಿಷು ಸಂಶ್ರಿತಾ. ಎಲ್ಲ ಜೀವರಾಶಿಗಳಲ್ಲೂ ಈ ಪ್ರಾಣಿಗಳು, ಈ ಜೀವರಾಶಿಗಳು ಇದ್ದಾರೆ, ಅವರ ಸನ್ನಿಧಾನವಿದೆ, ಅವರು ಈ ಕಾರ್ಯವನ್ನು ಮಾಡ್ತಾರೆ ಅನ್ನುವುದಕ್ಕಾಗಿ ಈ ಎಲ್ಲ ಕಾರ್ಯವಾಗತ್ತೆ. ಉಪಾಸತೆ ಸದಾ ವಿಷ್ಣುಂ ಪರಮಾತ್ಮಾನಂ ಅಚ್ಯುತಂ. ಅವರು ನಮ್ಮ ದೇಹೇಂದ್ರಿಯ ಮನಸ್ಸುಗಳಲ್ಲಿ ವ್ಯಾಪಿಸಿ ಇದ್ದು ವಾಯುದೇವರ ಪ್ರೇರಣೆಯಿಂದ ಪರಮಾತ್ಮನನ್ನು ಆರಾಧನೆ ಮಾಡ್ತಾರೆ. ಸದಾ ಕಾಲ ಭಗವಂತನನ್ನು ಆರಾಧನೆ ಮಾಡುವುದೇ ಅವರ ಕೆಲಸ, ಮತ್ತೊಂದೇನು ಕೆಲಸವಿಲ್ಲ. ಏತೇ ದೇವಾಸ್ತದನ್ನೇ ಚ ಸರ್ವ ಪ್ರಾಣಿಷು ಸಂಶ್ರಿತಾ. ತೇ ವಿಷ್ಣೋರಾಜ್ಞೆಯಾವೋಚನ ನುತ್ಕ್ರಾಮಾಮ ಪೃಥಕ್ ಪೃಥಕ್. ಹೀಗೆ ಆ ಎಲ್ಲ ದೇವತೆಗಳು ಒಂದು ಕಡೆಗಿದ್ದು ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರುವಾಗ ಅವರಿಗೆ ಸ್ವಲ್ಪ ವಿವಾದ ಬಂತು, ಚರ್ಚೆಯಾಯಿತು, ಘರ್ಷಣೆ ತಿಕ್ಕಾಟ ಪ್ರಾರಂಭವಾಗಿದೆ. ಅದು ಕೇವಲ ನಾಟಕ, ಆದರೆ ಆ ತಿಕ್ಕಾಟವಾಗತ್ತೆ, ಅದರ ಫಲಿತಾಂಶ ಏನು ಅಂತನ್ನುವುದನ್ನು ಕೂಡ ಮುಂದೆ ನಾವು ತಿಳಿತೇವೆ. ಶ್ರೀಕೃಷ್ಣಾರ್ಪಣಮಸ್ತು.